सर इवने आ हुड़ग सच्ची पूर्ति हेसरु सच्ची सच्ची कुमार एष्टु वर्ष सर एष्टु वर्ष अंत केळिदे 27 वर्ष सर कूत्कोळ्ळि मिस्टर सच्ची कुमार 27 वर्ष आगिदे ನಿಮಗೆ ಮನುಷ್ಯತ್ವ ಮೆಚ್ಯೂರಿಟಿ ಒಂದು ಬೇಡ ಏನ್ರಿ ಅನ್ಕೊಂಡಿದ್ದೀರಿ ವಾಟ್ ಡು ಯು ಥಿಂಕ್ ಯು ಆರ್ ಯಾವತ್ತು ಎಷ್ಟೋ ವರ್ಷದ ಹಿಂದೆ ಈ ಹುಡುಗಿ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ ಎಂದು ಮಾತ್ರಕ್ಕೆ ಇವತ್ತು ಮದುವೆ ಆಗದೆ ಇದ್ರೆ ನಾನು ಕೈ ಕಟ್ ಮಾಡ್ಕೊಳ್ತೀನಿ ನೇಣು ಹಾಕೊಳ್ತೀನಿ ಅಂತ ಅವಳನ್ನ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ವಾಟ್ ಡು ಯು ಥಿಂಕ್ ಯು ಆರ್ ಸಾಯ್ತೀನಿ ಅಂತ ಹೆದರಿಸ್ತೀರಾ ನೋಡಿ ನೀವು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀನಿ ನಿಮ್ಮನ್ನ ಏನಂತ ಕೊಡ್ತೀರಿ ಸರ್ ನಾನು ಹೆದರಿಸೋದಕ್ಕೋಸ್ಕರ ಅಲ್ಲ ಸರ್ ಸ್ಯೂಸೈಡ್ ಮಾಡ್ಕೊಳ್ತೀನಿ ಅಂತ ಅಂದಿತ್ತು ನಾನು ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದೆ ಸರ್ ಸಾಯೋಕ್ಕೆ ಮುಂಚೆ ಕೊನೆ ಸಲ ಅವಳಿಗೆ ಹೇಳಬೇಕು ಅನ್ನಿಸ್ತು ಸರ್ ಅದಕ್ಕೆ ವಿಡಿಯೋ ಕಾಲ್ ಮಾಡಿದೆ ಪೂರ್ವಿನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ ಸರ್ 2 ವರ್ಷ ನಾನು ಇರಲಿಲ್ಲ ಅಂತ ಅವಳು ಬೇರೆಯವ್ರನ್ನ ಮದುವೆ ಆಗೋದು ಯಾವ ನ್ಯಾಯ ನೀವೇ ಹೇಳಿ ಸರ್ ಸಾಕು ಮುಚ್ಚಿರಿ ಬಾಯಿ ಮುಚ್ಚಿ ಬಾಯಿ ಸಾಕು 2 ವರ್ಷದಿಂದ ನಾಪತ್ತೆ ಆಗಿದ್ದವರು ನೀವು ಅವಳಲ್ಲ ನಿಮ್ಮನ್ನ ಯಾವುದೇ ದೇಶದವ್ರು ಹಿಡ್ಕೊಂಡಿರಬಹುದು ಜೈಲಿಗೆ ಹಾಕಿದ್ದಿರಬಹುದು ಆದರೆ ಆ ಹುಡುಗಿ ಏನು ಮಾಡಬೇಕಾಗಿತ್ತು 2 ವರ್ಷ 2 ವರ್ಷ ಎಷ್ಟು ಕಷ್ಟಪಟ್ಟಿದ್ದಾಳು ಗೊತ್ತೇನ್ರಿ ಅವಳಿಂದಾಗಿ ನೀವು ಸತ್ತೋದ್ರಿ ಅಂತ ಮನಸ್ಸಿನಲ್ಲಿ ಭಾವಿಸಿಕೊಂಡು ಡಿಪ್ರೆಷನ್ಗೆ ಹೋಗಿದ್ಲು ಪಾಪ ಪ್ರಜ್ಞೆಯಿಂದ ನರಳತಾ ಇದ್ಲು Do you understand what it means? ಕಷ್ಟ ಪಡ್ತಾ ಇದ್ಲು ಹಗಲು ರಾತ್ರಿ ಆ ಡಿಪ್ರೆಷನ್ ಇಂದ ಈಚೆ ತಂದವರು ಯಾರು ಗೊತ್ತೇನ್ರಿ ದೇವರಂತ ಡಾಕ್ಟರ್ ಶಂಕರ ದತ್ತ ಬೇರೆ ಯಾರು ಅಲ್ಲ ಇವತ್ತು ಅವಳನ್ನ ಮದುವೆ ಆಗೋ ಹೊರಟಿದ್ದಾರಲ್ಲ ಆ ಶಂಕರ ದತ್ತ ಅವರು ಒಮ್ಮತದಲ್ಲಿ ಮದುವೆಗೆ ಒಪ್ಪಿಕೊಂಡು ಮದುವೆ ಮಾಡ್ಕೊಳ್ತೀನಿ ಅಂತ ತಯಾರಾದ ಮೇಲೆ 2 ವರ್ಷ ಪತ್ತೆ ಇಲ್ಲದೆ ಇದ್ದವರು ನೀಬೀಗ ಬಂದುಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡುವಂತ ಹುಡುಗಿ ಹೇಳ್ತೀರ ಪಾಪ ಅವರು ಮದುವೆಗೆ ತಾರೀಖು ಗೊತ್ತು ಮಾಡ್ಕೊಂಡಿದ್ದಾರೆ ಇನ್ನು 8 ದಿವಸಕ್ಕೆ ಮದುವೆ ಇದೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಜನನೆಲ್ಲ ಕರೆದಿದ್ದಾರೆ ಇವತ್ತು ಇವತ್ತು ಮದುವೆ ಕ್ಯಾನ್ಸಲ್ ಮಾಡ್ಕೋ ಅಂತ ಅವಳು ಹೇಳ್ತಿರಲ್ಲ ಮನುಷ್ಯತ್ವ ಬೇಡವೇ ನಿಮಗೆ ಯೋಚನೆ ಮಾಡಿ ಯಾರ ತಪ್ಪು ಅವಳ ಮೇಲೆ ಆರೋಪ ಮಾಡ್ತಿರಲ್ಲ ಹಿಂದೆ ಯಾವುದೋ ಕಾಲದಲ್ಲಿ ನೀವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾಗ ಆ ಹತ್ತಿರದಲ್ಲಿ ಬಂದ ಆತ್ಮೀಯತೆಯಿಂದಾಗಿ ಅವಳು ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ದಿರಬಹುದು ಆದರೆ ಈಗ ಹೇಗ್ರಿ ಮನಸ್ಸು ಬರುತ್ತೆ ಯೋಚನೆ ಮಾಡಿ ಯೋಚನೆ ಮಾಡ್ರಿ ಸಚಿ ಕುಮಾರ್ ಮನುಷ್ಯತ್ವದ ದೃಷ್ಟಿಯಿಂದ ಪಾಪ ಮಗನ್ ಬಿಟ್ಬಿಡ್ರಿ ಬಿಟ್ಬಿಡಿ ಸರ್ ಬಿಟ್ಬಿಡು ಅಂದ ತಕ್ಷಣ ಬಿಟ್ಬಿಡಕ್ ಆಗುತ್ತಾ ಸರ್ ಭಾವನೆಗಳು ಬೇರೆಯವರ ಆರ್ಡರ್ ಮೇಲೆ ಬದಲಾಗಲ್ಲ ಅಲ್ವಾ ಸರ್ ಸರ್ ನಾನು ಬಡವ
ನಮ್ಮ ತಾಯಿ ಮನೆ ಮನೆಗೆ ಹೋಗಿ ಚಟ್ನಿ ಪುಡಿ ಖಾರದ ಪುಡಿ ಮಾರ್ಕೊಂಡು ನನ್ನನ್ನು ಸಾಕಿದ್ದಾರೆ. ಈ ಕಳೆದ 2 ವರ್ಷ ನಾನು ಇಲ್ಲದೆ ಇರಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಮುಂಚೆ ದೊಡ್ಡ ಶ್ರೀಮಂತರು, ಆಮೇಲೆ ಎಲ್ಲ ಕಳ್ಕೊಂಡ್ರು. ಇದ್ದ ಮನೆಗೆ ಬಾಡಿಗೆ ಕಟ್ಟಕ್ಕಾಗದೆ ಬಿಟ್ಟು ಈಗೊಂದು ಸಣ್ಣ ಮನೆಯಲ್ಲಿದ್ದಾರೆ. ಸರ್, ನನ್ನ ತಾಯಿ ನನ್ನ ಮೇಲೆ ತುಂಬಾ ಆಸೆಗಳನ್ನು ಇಟ್ಕೊಂಡಿದ್ದಾರೆ ಸರ್. ನನಗೆ ಅವ್ರನ್ನ ಬಿಟ್ಟಿರೋಕ್ಕಾಗೋದಿಲ್ಲ, ಅವ್ರಿಗೆ ನನ್ನನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಇವಾಗ ಪೂರ್ವಿ ಏನಾದರೂ ಬೇರೆಯವ್ರನ್ನ ಮದುವೆ ಆದರೆ ನಾನು ಸ್ಯೂಸೈಡ್ ಮಾಡ್ಕೊಳ್ಳೋದು ಗ್ಯಾರಂಟಿ ಸರ್. ನನಗೆ ಅವಳನ್ನು ಬಿಟ್ಟಿರೋಕ್ಕಾಗೋದಿಲ್ಲ ಸರ್, ಅಂತೂ ಖಂಡಿತ. ಆಗ ನನ್ನ ತಾಯಿ ಕಣ್ಣೀರು ಯಾರನ್ನು ಸುಮ್ಮನೆ ಬಿಡಲ್ಲ ಸರ್. ಅಂದ್ರೆ ವಾಟ್ ಡು ಯು ಮೀನ್ಸ್? ಸಜ್ಜಕುಮಾರ್ ಲಾಯರ್ ಆಫೀಸಲ್ಲಿ ಕೂತ್ಕೊಂಡು ನನ್ನ ಎದುರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ನೀವು ಇಂಡೈರೆಕ್ಟ್ ಆಗಿ. ಅಯ್ಯೋ, ಬ್ಲ್ಯಾಕ್ ಮೇಲ್ ಅಲ್ಲ ಸರ್. ಸರ್, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ಪೂರ್ವಿನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಸರ್. ಬೇಕಿದ್ರೆ ಕಂಪ್ಲೇಂಟ್ ಕೊಟ್ಟು ನನ್ನ ಅರೆಸ್ಟ್ ಮಾಡಿಸ್ಬಿಡಿ ಸರ್. ಸಚಿ ಪ್ಲೀಸ್, ಸಚಿ ಪ್ಲೀಸ್, ಅಳ್ಬೇಡ, ಅಳ್ಬೇಡ್ರಿ, ನಿಲ್ಲಿಸಿ. ಯಾರಾದರೂ ಅಳೋದು ನನ್ನ ನೋಡೋಕ್ಕಾಗಲ್ಲ ಅಲ್ರಿ. ನಿಮ್ಮ ತಾಯಿನ ಬಿಟ್ಟು ನೀವಿರೋಕ್ಕಾಗಲ್ಲ, ನಿಮ್ಮನ್ನು ಬಿಟ್ಟು ನಿಮ್ಮ ತಾಯಿ ಬಿರೋಕ್ಕಾಗಲ್ಲ ಅಂತ ಹೇಳ್ತೀರಿ. ಅವ್ರಿಗೋಸ್ಕರ ಬದುಕಬೇಕು ಅನ್ಸಲ್ವೇನೆ ನಿಮಗೆ? ಪ್ರಾಣ ಕಳ್ಕೊಳ್ತೀನಿ ನಿಂತಿರಲ್ಲ. ಪಾಪ, ನಿಮ್ಮ ತಾಯಿ ಹೇಗೆ ಬದುಕಿರಬೇಕು ಹೇಳಿ ನೋಡಿ. ಒಂದು ಕೆಲಸ ಮಾಡಿ, ಇದೆಲ್ಲ ಇತ್ಯರ್ಥ ಆಗಬೇಕು ಅಂದರೆ ಅಸಹಾಯ ಯೋಚನೆ ಬಿಟ್ಬಿಡಿ. ಅವ್ರನ್ನ ಸಾರ್ತಿ ಇಲ್ಲಿ ಕರ್ಕೊಂಡು ಬನ್ನಿ, ಮಾತಾಡಿ ಇತ್ಯರ್ಥ ಮಾಡೋಣ. ಸರ್, ನನಗೆ ನೀವು ಪೂರ್ವಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟರೆ ಮಾತ್ರ ನಾನು ಕರ್ಕೊಂಡು ಬರೋದು. ಆಶ್ವಾಸನೆನಾ? ಮಿಸ್ಟರ್ ಸಚ್ಚಿಕುಮಾರ್, ನಾನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇಲ್ವಲ್ಲ, ಅದಕ್ಕೆ ಸಂತೋಷ ಪಡಿ ಅಷ್ಟೇ. ಬೇರೆ ಯಾವ ಆಶ್ವಾಸನೆಯನ್ನು ನಿರೀಕ್ಷಿಸಬೇಡಿ. ಒಂದು ಆಶ್ವಾಸನೆ ಕೊಡಬಲ್ಲೆ, ನಿಮ್ಮ ತಂದೆ ತಾಯಿ ಇಬ್ಬರೂ ಇನ್ನೆರಡು ದಿವಸದೊಳಗಾಗಿ ಇಲ್ಲಿಗೆ ಕರ್ಕೊಂಡು ಬನ್ನಿ. ಸರ್, ತಂದೆ ಇಲ್ಲ ಸರ್, ತಾಯಿ ಮಾತ್ರ. ತಂದೆ ಇಲ್ವಾ? ಸಾರಿ, ನಿಮ್ಮ ತಾಯಿನಲ್ಲಿ ಕರ್ಕೊಂಡು ಬನ್ನಿ, ಮಾತಾಡಿ ಇತ್ಯರ್ಥ ಮಾಡ್ತೀನಿ. ಯಾರ ಮನಸ್ಸಿಗೂ ಹೆಚ್ಚು ನೋವಾಗದ ಹಾಗೆ, ಹೆಚ್ಚು ನೋವಾಗದ ಹಾಗೆ ಇತ್ಯರ್ಥ ಮಾಡ್ತೀನಿ. ಓಕೆ, ಹೊರಡಿ, ಕರ್ಕೊಂಡು ಬನ್ನಿ. ಐಲ್ ವೇಟ್ ಫಾರ್ ಯು. ಸರಿ ಸರ್, ಬರ್ತೀನಿ. ನಾನೇನೋ ಆವೇಶದಿಂದ ಮಾತಾಡಬೇಕಾಯಿತು, ಐ ಆಮ್ ಸಾರಿ. ನನಗೆ ಯಾರ ತಪ್ಪು ಯಾರದ್ದು ಸರಿ ಗೊತ್ತಾಗ್ತಾ ಇಲ್ಲ. ನೀನು ಹೋಗು, ಅವ್ರ ತಾಯಿನ ಕರ್ಕೊಂಡು ಬರೋವರೆಗೂ
ಅವನು ಸೂಯಿಸೈಡ್ ಮಾಡ್ಕೊಳ್ಳಲ್ಲ ಅನ್ನೋ ಆಶ್ವಾಸನ ನಾನು ನಿನಗೆ ಕೊಡ್ತೀನಿ. ಯಾರಿಗೂ ಹೆಚ್ಚು ನೋವಾಗದ ಹಾಗೆ ಇದನ್ನು ಇತ್ಯರ್ಥ ಮಾಡ್ತೀನಿ. ಓಕೆನಾ? ಓಕೆ ಸರ್. ಓದ್ತಿದ್ಯಾ? ಪರವಾಗಿಲ್ಲ, ಹೇಳಮ್ಮ. ನಿನ್ನ ಫೋನಿಂದ ವಿವೇಕ್ಗೊಂದು ಫೋನ್ ಮಾಡೆ. ಯಾಕಮ್ಮ, ನೀನೇ ಮಾಡು. ಅವ್ನು ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅವ್ನು ನಿನ್ನ ಕಾಲೇ ರಿಸೀವ್ ಮಾಡ್ತಿಲ್ಲ ಅಂದರೆ ನನ್ನ ಕಾಲ್ ರಿಸೀವ್ ಮಾಡ್ತಾನ? ಅದೂ ಅಲ್ಲದೆ ಅಲ್ಲಿರೋರು ಯಾರು ನಾಳೆ ಬೆಳಗ್ಗೆ ತನಕ ಯಾರ ಕಾಲ್ಗಳು ಪಿಕ್ ಮಾಡಲ್ಲ. ಅದಕ್ಕೆ ಹೋಗೋದು ಬೇಡ ಅಂತ ಹೇಳಿದೆ. ಆದರೆ ನಿಮ್ಮ ಅಜ್ಜಿ ಅದಕ್ಕೂ ಅಡ್ಡ ಬಂದು ಅವ್ನು ಹೋಗೋ ಹಾಗೆ ಮಾಡಿದ್ರು. ವೆರಿ ಸ್ಟ್ರೇಂಜ್. ಏನು ಸ್ಟ್ರೇಂಜು? ನಿನ್ನ ಮಗ ಹೋಗೋದಕ್ಕೆ ಅಜ್ಜಿ ಕಾರಣ ಅಂತ ನೀನ್ ಹೇಳ್ತೀಯಾ? ಅವ್ರ ಮಗ ಹೋಗೋದಕ್ಕೆ ನೀನ್ ಕಾರಣ ಅಂತ ಅಜ್ಜಿ ಹೇಳ್ತಾರಲ್ಲ, ಅದು ಅಂದ್ರೆ ಅಜ್ಜಿ ಮಾತನ್ನ ನೀನು ನಂಬ್ತೀಯ? ಅಜ್ಜಿ ಮಾತು ಕೇಳಿದ್ರೆ ನಂಬಬೇಕು ಅಂತ ಅನ್ಸತ್ತೆ. ವಾಟ್ ಡು ಯು ಮೀನ್? ಬೇಜಾರ್ ಮಾಡ್ಕೋಬೇಡ. ಅಂದ್ರೆ ನಿನ್ನ ಆಕ್ಟಿಂಗ್ ಕೆರಿಯರ್ ಮೇಲೆ ನಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ನಿನ್ ಅಪ್ಪನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಅವ್ರು ದೂರ ಹೋದ್ರು ಅಂತ. ನೋ, ನೆವರ್. ನಿಮ್ಮಪ್ಪ ಯಾವತ್ತೂ ನಮಗ್ ಹತ್ರ ಆಗ್ಲಿಲ್ಲ ಅನ್ನೋದು ನಿನಗೆ ಗೊತ್ತು. ಹೆಂಡತಿ ಮಕ್ಕಳು ಸಂಸಾರನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮ, ಪುರುಷಾರ್ಥ, ಮೋಕ್ಷ ಅಂತ ನಮ್ಮಿಂದಾನೆ ದೂರ ಆಗ್ತಿದ್ದವ್ರು ಅವ್ರು. ಹಾಗಾದ್ರೆ ನೀನ್ ಯಾಕೆ ಅವ್ರನ್ನ ಮದ್ವೆ ಆಗ್ಬೇಕಿತ್ತು? ಮದ್ವೆ ಆಸೆನೆ ಬಿಟ್ಟಿದ್ದವ್ ನಾನು. ನಿಮ್ಮಪ್ಪ ಅಧ್ಯಾತ್ಮದ ಕಾರಣಕ್ಕೆ ನಿಮ್ ತಾತ ಅಂದ್ರೆ ನಮ್ಮಪ್ಪ ಶಾಸ್ತ್ರಿಗಳಿಗೆ ಹತ್ರ ಆದ್ರು. ಆಮೇಲೆ ಶಾಸ್ತ್ರಿಗಳ ಮಗಳು ಅಂತ ನನಗ್ ಹತ್ರ ಆದ್ರು. ಮದ್ವೆ ನಿಶ್ಚಯ ಆಯ್ತು. ಆದ್ರೆ ನಿಶ್ಚಿತಾರ್ಥದ ದಿನಾನೇ ಇದೇ ಅಧ್ಯಾತ್ಮದ ಕಾರಣ ಹೇಳಿ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡಿದವರು ನಿಮ್ಮಪ್ಪ, ಗೊತ್ತಾ? ವಾಟ್? ಎಂಗೇಜ್ಮೆಂಟ್ ದಿನಾನೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಾ? ಕ್ಯಾನ್ಸಲ್ ಆಯ್ತಾ ಅಲ್ಲ, ನಿಮ್ಮಪ್ಪ ನನ್ನ ಜೀವನದಲ್ಲಿ ಮದ್ವೆ ಆಗೋ ಆಸೆನೇ ಇಲ್ಲ ಅಂತ ಹೇಳಿ ದೂರ ಹೋಗೋಕ್ ಹೋಗಿದ್ರು. ಆಗ ನನ್ನ ಸ್ಥಿತಿ, ನಮ್ಮ ಮನೆಯವ್ರ ಸ್ಥಿತಿ ಹೇಗಾಗಿರ್ಬೇಕು ನೀನೇ ಯೋಚನೆ ಮಾಡು. ಆಗ ನನ್ನ ಮದ್ವೆ ಆಸೆನೆ ಬಿಟ್ಬಿಟ್ಟು ನಮ್ಮ ಜೀವನನಾದ್ರೂ ನಡೀಲಿ ಅಂತ ಈ ಆಕ್ಟಿಂಗ್ ಕೆರಿಯರ್ಗೆ ಮನಸ್ಸು ಕೊಟ್ಟೆ. ಮತ್ತೆ ಮದ್ವೆ ಆಗಿದ್ದು ಹೇಗೆ? ಅದಕ್ಕೂ ನಿಮ್ಮಪ್ಪನೇ ಕಾರಣ. ಇಷ್ಟೆಲ್ಲ ಆಯ್ತಾ? ಅಮ್ಮ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ, ಬಾಯ್. ಏಯ್, ಈ ವಿಕಿಯಲ್ಲೇ ನಿನ್ನೆ ಸಂಜೆ ಹೋದೋ ಇನ್ನೂ ಮನೆಗೆ ಬಂದಿಲ್ಲ. ಟೈಮ್ ನೋಡು, 10 ಗಂಟೆ ಆಗ್ತಿದೆ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅವ್ನ ಫ್ರೆಂಡ್ಸ್ ಯಾರಾದರೂ ಫೋನ್ ನಂಬರ್ ಇದೆಯಾ ನಿನ್ನ ಹತ್ರ? ಬರ್ತಾನೆ ಬಿಡಮ್ಮ, ರಾತ್ರಿ ಎಲ್ಲ ಮಲಗಿರಲ್ಲ, ಇವಾಗ ನಿದ್ದೆ ಮಾಡಿರ್ತಾನೆ. ನಿಧಾನವಾಗೆದ್ದು ಮಧ್ಯಾಹ್ನನೋ ಸಂಜೆನೋ ಬರ್ತಾನೆ. ಅಂದರೆ ಅವ್ನು ಇವತ್ತು ಕಾಲೇಜ್ಗೆ ಹೋಗಲ್ವಾ? ಅಯ್ಯೋ ಅಮ್ಮ, ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಹೋದಾಗೆಲ್ಲ ಕಾಲೇಜ್ಗೆ ಹೋಗಿರ್ತಾರೆ ಅನ್ಕೊಂಡಿದ್ಯಾ? ಏನೇ ಹೇಳ್ತಿದ್ಯಾ ಅಮ್ಮ? ನಾನು ನಮ್ಮ ಕಾಲೇಜಲ್ಲಿ ಏನು ನಡೆಯುತ್ತೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಕ್ಲಾಸ್ ಹುಡುಗರು ಹಿಂಗೆ ಮಾಡೋದು. ನನಗೆ ಬೇರೆ ಹುಡುಗರ ವಿಷಯ ಬೇಡ, ವಿಕ್ಕಿ ವಿಷಯ ಹೇಳು. ಅಮ್ಮ, ಅವನ ವಿಷಯ ನಂಗೆ ಹೇಗೆ ಗೊತ್ತಿರತ್ತೆ? ನಾನೇ ಬೇರೆ ಕಾಲೇಜು, ಅವನೇ ಬೇರೆ ಕಾಲೇಜು. ನಂಗೆ ಈಗ ಕ್ಲಾಸಿಗೆ ಲೇಟ್ ಆಗ್ತಿದೆ. ಈಗ ನಾನು ನಿಂಗೆ ಒಂದು ಫೋನ್ ನಂಬರ್ ಕೊಡ್ತೀನಿ,
ಅದಕ್ಕೆ ಒಂದ್ಸತಿ ಟ್ರೈ ಮಾಡಿ ನೋಡು. ಸರಿ ಕೊಡು. 911 ವಿಕಿ 911 40 ವಿಕಿ 40 72 ವಿಕಿ ಬಾರೋ. ವಿಕ್ಕಿ ಮನೇಲಿ ಇಲ್ಲ ಅತ್ತೆ. ಕಾಲೇಜ್ಗೆ ಹೊರಟೋದ್ ನಾನೇ ಆಗ್ಲೇ. ಅವ್ನು ಮನೆಗೆ ಬಂದಿದ್ರೆ ತಾನೆ ಕಾಲೇಜ್ಗೆ ಹೋಗೋದಕ್ಕೆ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾನೆ. ಅದಕ್ಕೆ ನಾನು ಹೇಳಿದ್ದು ನಿನ್ನೆ ಸ್ಲೀಪ್ ಓವರ್ಗೆ ಹೋಗೋದು ಬೇಡ ಅಂತ. ಆದರೆ ನೀವೇ ಅವನಿಗೆ ಸಪೋರ್ಟ್ ಮಾಡಿ ಕಳಿಸಿದ್ರಿ. ಈಗ ನೋಡಿ ಏನಾಯ್ತು ಅಂತ. ಯಾರ್ದೋ ಮನೇಲಿ ಕುತ್ಕೊಂಡು ಅವ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೇಕಾ? ನೋಡು, ನೀನು ಎಲ್ಲದಕ್ಕೂ ಕೆಟ್ಟದನ್ನೇ ಯೋಚನೆ ಮಾಡಬೇಡ. ಅವನು ಹೇಳಿದಾಗೆ ಅವನ ಉದ್ದೇಶನೂ ಒಳ್ಳೇದೇ ಇರ್ಬೋದಲ್ವಾ? ಅವನ ಉದ್ದೇಶ ಒಳ್ಳೇದಾಗಿದ್ರೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿ ಇಟ್ಕೋಬೇಕು? ಮನೆಗೆ ಲೇಟ್ ಆಗಿ ಬರ್ತೀನಿ ಅಂತ ಫೋನ್ ಮಾಡಿ ಹೇಳ್ಬೇಕಲ್ವಾ? ನಾವೆಲ್ಲ ಇಲ್ಲಿ ಕಾಯ್ತಿರ್ತೀವಿ ಅಂತ ಜ್ಞಾನ ಬೇಡ ಅವನಿಗೆ? ಆಯ್ತಾಯ್ತು, ಅವನ್ ಬಂದ ಮೇಲೆ ಇನ್ನೊಂದ್ಸತಿ ಹೀಗ್ ಮಾಡ್ಬೇಡ ಅಂತ ಬುದ್ಧಿ ಹೇಳಿದ್ರೆ ಆಯ್ತು ಬಿಡು. ಹಲೋ, ಯಾರು? ಪೊಲೀಸ್ ಸ್ಟೇಷನ್ ಇಂದನಾ?